ಅಕಾರ ಅಂತ ನಪುಂಸಕ ಲಿಂಗ ಶಬ್ದ. ಪುಷ್ಪ ಶಬ್ದ, ಫಲ ಶಬ್ದ ಎಕ್ಸಾಂಪಲ್ಗೆ. ಪುಷ್ಪ ಶಬ್ದ ಫಲ ಶಬ್ದವನ್ನು ಉಳಿದ ಶಬ್ದಗಳನ್ನು ಹೇಳೋಣ. ವಿಲ್ ಟೇಕ್ ಟರ್ನ್ಸ್ ಅಂಡ್ ಸೇ ಅಲ್ವಾ. ಶೋರ್, ಯಾ. ಪುಷ್ಪಂ ಪುಷ್ಪೇ ಪುಷ್ಪಾಣು, ನೇತ್ರಂ ನೇತ್ರೇ ನೇತ್ರಾಣಿ ಅಂತ ಹೇಳ್ಬೋದಾ? ಓಕೆ, ಸೊ ಒಂದೇ ಕಣ್ಣಿಗೆ ರೆಫರ್ ಮಾಡೋದಾದ್ರೂ ಅವಾಗ ನೇತ್ರಂ ಅಂತ ಹೇಳ್ತೀವಿ. ಹೌದು. ಓಕೆ. ನೇತ್ರಂ, ನೇತ್ರ ಅಂದ್ರೆ ಎರಡು, ನೇತ್ರಾಣಿ ಅಂದ್ರೆ ಎರಡು ಮೂರು, ಕಣ್ಣುಗಳು. ಮೂರು ಮೇಲೆ. ಎಸ್. ಶಿಕ್ಷ್ಯಂ ಅಲ್ವಾ ಅದು? ಹೌದು. ಶಿಕ್ಷ್ಯಂ ಅಂದ್ರೆ ಅಂದ್ರೆ ಇದ ಓ ಮಡಿಕೆ ಹ್ಯಾಂಗ್ ಮಾಡಿರೋದ ಮಡಮ. ಓಕೆ. ಹೌದು, ಕೃಷ್ಣಂಗೆ ಹಾ ಎಟಕ್ ಬೇರ್ಲಿ ಅಂತ ಮಾಡಿ ಕೊಡ್ತಾರೆ. ಸರಿ ಸರಿ. ಅದಕ್ಕೆ ಕನ್ನಡದಲ್ಲಿ ಏನಾದ್ರು ವರ್ಡ್ ಇದೆಯಾ ಮೇಡಮ್? ಐ ಆಮ್ ಟ್ರೈಂಗ್ ಟು ಸರ್ಚ್, ನಂಗೆ ಗೊತ್ತಾಗಿಲ್ಲ. ನಂಗೂ ಗೊತ್ತಿಲ್ಲಪ್ಪ. ಶಿಕ್ಯಂ ಅಂದ್ರೆ ಇಸ್ ಇಟ್ ದಿ ಹಗ್ಗ ಅಥವಾ ಮಡಿಕೆ ಆತರ? ಇಸ್ ಇಟ್ ದ ಪ್ರಾಸೆಸ್ ಅಂತ ನಾನು ಅದು ತಿಳ್ಕೊಳಕ್ ಟ್ರೈ ಮೋಸ್ಟ್ಲಿ ಮಾಡ್ತೇನೆ. ಅದು ಪ್ರಾಸೆಸ್ಸೇ ಇರಬೇಕು. ಹೌದಾ? ಓಕೆ ಅದು ಹೋಲ್ ಸೆಟಪ್ ಅಲ್ವಾ, ಸೆಟಪ್ ಪೂರ್ತಿ ಹಗ್ಗ ಓಕೆ. ಮಡಿಕೆ ಎಲ್ಲ ಸೇರಿಸಿ ಹಾಕಿರೋದು ಅಂತ ಅನ್ಕೊಂಡಿದ್ದೀನಿ ನಾನು. ನಾವು ಕನ್ನಡದಲ್ಲಿ ಆದ್ರೆ ತಗಲಾಗೋದು ಅಂತ ಹೇಳ್ಬಿಡ್ತೀವಿ, ಸಮಥಿಂಗ್ ಲೈಕ್ ದಟ್ ಅಲ್ವಾ? ಹೌದು. ಶಿಕ್ಷ್ಯಂ ಶಿಕ್ಷ್ಯೇ ಶಿಕ್ಷ್ಯಾಣಿನ ಶಿಕ್ಷ್ಯಾಮಿ ಶಿಕ್ಷ್ಯಾಮಿ ಬರ್ಬೇಕಾ? ಶಿಕ್ಷ್ಯಾಣಿ ಇದ್ರ ಶಿಕ್ಷ್ಯಾಣಿ ನಪುಂಸಕಲಿಂಗ ಅಲ್ಲ. ಇದು, ಶಿಕ್ಯಾಣಿ ಆಗಲ್ಲ ಶಿಕ್ಯಾನಿ ಆಗುತ್ತೆ. ಯಾಕೆ ಅಂದ್ರೆ ಹಾ ರ ರಕಾರ ಎಲ್ಲ ಬಂದಾಗ ಣ ಆಗುತ್ತೆ. ಓಕೆ. ಇವಾಗ ರಾಮೇಣ ಅಂತಂಗೆ ಹಾ 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 ಬೇರೆದಕ್ಕೆಲ್ಲ ಫಲೇನ ಅಂತೀವಲ್ವಾ, ಸೊ ಓಕೆ. ಹಾಗೆ ಹಲಾನಿ. ಲ ಗೊತ್ತಾಯ್ತಲ್ಲ. ಹಾ ಗೊತ್ತಾಯ್ತು. ನೆಕ್ಸ್ಟ್ ನಾನಲ್ವಾ. ನಕ್ಷತ್ರಂ ನಕ್ಷತ್ರೇ ನಕ್ಷತ್ರಾಣಿ. ಓಕೆ, ನೆಕ್ಸ್ಟ್ ಒನ್ ಬರ್ಹಾಣಿ ಅಲ್ವಾ? ಬರ್ಹಂ ಬರ್ಹೇ ಬರ್ಹಾಣಿ. ವಿಮಾನೇ ವಿಮಾನೌ ವಿಮಾನಿ. ಕರೆಕ್ಟ್. ಇಲ್ಲಿ ಮೇಲೆ ಫಲಂ ಫಲೇ ಫಲಾನಿ ಅಂತ ಇದೆಯಲ್ಲ, ಅದೇ ತರ ಯಾವ ವಚನದಲ್ಲಿದೆ? ಎರಡಿದೆ ಗೊತ್ತಿಲ್ಲ ಅಲ್ವಾ ಅಲ್ಲಿ? ನನ್ ಮಾರ್ಕ್ ಎರಡಿದೆ. ಸೊ ದ್ವಿವಚನ, ದ್ವಿವಚನ, ದ್ವಿವಚನದಲ್ಲಿದೆ. ಸೊ ಸೊ ದ್ವಿವಚನದಲ್ಲಿ ವಿಮಾನಿ. ವಿಮಾನೇ ಅಂತ ಇದೆ. ಸೊ ಉಳಿದಿದ್ದು ಹಾ, ಫಸ್ಟ್ ಇಂದ ಹೇಳ್ಬೇಕು ನೀವು. ಏಕವಚನ, ದ್ವಿವಚನ, ಬಹುವಚನ. ವಿಮಾನವು ಇದು ಬರುತ್ತೆ, ಬಹುವಚನ ಬರುತ್ತೆ ಅನ್ಸುತ್ತೆ ಅಲ್ವಾ ಮೇಡಮ್? ಅಲ್ಲ, ವಿಮಾನವು ಅನ್ನೋದು ಇದಕ್ಕಾಗುತ್ತೆ. ವಿಮಾನವು ಪುಲ್ಲಿಂಗ ಅಲ್ವಲ್ಲ, ವಿಮಾನಂ ಅನ್ನೋದು ನಪುಂಸಕ ಲಿಂಗ ಅಲ್ವಾ, ಹಾಗಾಗಿ ಹಾ. ವಿಮಾನಂ ಅನ್ನೇ ಏಕವಚನ ಆಗುತ್ತೆ. ಫಲಂ ಫಲೇ ಫಲಾನಿ ತರ ವಿಮಾನಂ ಹಾ. ವಿಮಾನೇ ವಿಮಾನಾನಿ. ಓಕೆ ಓಕೆ. ವಿಮಾನಂ ವಿಮಾನೇ ವಿಮಾನಾನಿ. ಓಕೆ, ಥ್ಯಾಂಕ್ ಯು. ಓಕೆ ಮ್ಯಾಮ್. ಓ, ಸೊ ಒಂದು ವಸ್ತು ಇಟ್ಕೊಂಡು ನಾವು ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನ ಇದ್ ಮಾಡ್ಬೇಕಾಗತ್ತೆ ಅಲ್ವಾ? ಹೌದು. ಓಕೆ ಓಕೆ. ಲಿವಿಂಗ್ ಥಿಂಗ್ಸ್, ಆನ್ ಲಿವಿಂಗ್ ಥಿಂಗ್ಸ್, ಮತ್ತೆ ಅದು ಫಲ ಪುಷ್ಪ ಏನಿದೆ ನೋಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಲಿವಿಂಗ್ ನಾನ್ ಲಿವಿಂಗ್ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಸಂಸ್ಕೃತದಲ್ಲಿ ಹಾ ಇವಾಗ ಹಾ ಉತ್ಪೀಠಿಕ ಅಂತ ಇರುತ್ತೆ. ಅದೇನಂದ್ರೆ ಅದರ ಅರ್ಥ, ಇದು ಒಂದು ಚೌಕಿ ಇಟ್ಕೋತೀವಲ್ವಾ ನಾವು, ಡೆಸ್ಕ್ ಬರಿತೀವಿ, ಬರಿಯಕ್ ಇಟ್ಕೋತೀವಲ್ವಾ ಡೆಸ್ಕ್, ಹೌದು. ಅದು ಹಾ ಅದು ನಾನ್ ಲಿವಿಂಗ್ ಅಲ್ವಾ. ಆದ್ರೂ ಅದು ಸ್ತ್ರೀಲಿಂಗದಲ್ಲಿದೆ, ಉತ್ಪೀಠಿಕಾ ಅಂತ. ಸೊ ಅದರದ್ದು ವರ್ಡ್ ಅದು ಶಬ್ದದ ರೂಪ ನೋಡಿಕೊಂಡು ನಾವು ನೋಡ್ಬೇಕಾಗತ್ತೆ. ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ, ಆಬ್ಜೆಕ್ಟ್ ನೋಡಿ ಮಾಡಕ್ಕಾಗತ್ತೆ. ಸರಿ ಸರಿ. ಓಕೆ ಓಕೆ ಮೇಡಮ್. ನೆಕ್ಸ್ಟ್ ಇಸ್ ಆಭರಣಂ. ಆಭರಣೆ ಅಂತ ಹೇಳ್ಬೋದಾ? ಆಭರಣಂ ಆಭರಣಾನಿ. ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಆಕ್ಚುಲಿ, ಯಾಕಂದ್ರೆ ಇದು ನಿತ್ಯ ಬಹುವಚನ ತರ ಇದೆ. ಇದು ಇದು ನೆಕ್ಸ್ಟ್ ಅದೇ ತರಾನೇ ಮಾಡ್ಬೇಡ ಒಂದ್ಸತಿ. ಓಕೆ. ಇವಾಗ ನಾವು ಹೇಗ್ ಮಾಡಿದ್ವೋ ಅದನ್ನ, ಇದೆಲ್ಲ ಹೊಸ ಹೊಸ ವರ್ಡ್ಸ್ ಅಷ್ಟೆ.
ಆ ತರ ಮಾಡಕ್ ಹೋದ್ರೆ ಸುಲಭ ಆಗುತ್ತೆ, ಮೂರು ವಚನಗಳು ಹೇಳ್ಬಿಟ್ರೆ. ಕರೆಕ್ಟ್. ನೆಕ್ಸ್ಟ್ ರೌಂಡ್ ಅಲ್ಲಿ ಬೇಕಾದ್ರೆ ನಾವು ಉಳಿದ ಎರಡು ವಚನಗಳು ಹೇಳಿದ್ರೆ ಅದು ಚೆನ್ನಾಗಿರುತ್ತೆ ಹಾ, ನಮ್ಗೆ. ಅದು ಇದು ಶುಭಕ. ಚಿಬುಕಂ. ಚಿಬುಕಂ ಅಂದ್ರೆ ಚಿನ್, ಇಂಗ್ಲಿಷ್ ಅಲ್ಲಿ ಚಿನ್ ಅಂತ ಹೇಳ್ತಾರೆ, ಗಲ್ಲ. ಸೊ ಚಿಬುಕಂ, ಚಿಬುಕೆ, ಚಿಬುಕಾನಿ. ನೆಕ್ಸ್ಟ್ ಯಾರು ಹೇಳ್ತೀರಾ ನೋಡಿ. ನಾನು ಬರ್ಕೊಳ್ತಾನು ಇದ್ದೀನಿ, ಸೊ ಸುಮ್ಮನೆ ಅಭ್ಯಾಸ ಆಗತ್ತೆ ಅಂತ. ಛತ್ರಂ ಛತ್ರೇ ಛತ್ರಾಣಿ, ಇದು ಛತ್ರಾಣಿಯೇ ಆಗುತ್ತೆ, ನೀ ಆಗತ್ತೆ ಅಲ್ಲ. ಛತ್ರಾಣಿ ಕರೆಕ್ಟ್. ಆಗಲ್ಲ ಅಲ್ವಾ, ಹಾಂ ರ ಕರೆಕ್ಟ್. ಬಂದಾಗೆಲ್ಲ ನ ಬರುತ್ತೆ. ಹಾಂ, ಶಿಕ್ಯೆ, ಶಿಕ್ಯೆ ದ್ವಿವಚನ ಅಲ್ವಾ, ಸೊ ಏಕವಚನ ಏನಾಗತ್ತೆ ಅನ್ನೋದು ಯೋಚನೆ ಮಾಡೋಣ. ಓಕೆ. ಶಿಕ್ಯಂ. ಶಿಕ್ಯಂ, ಕರೆಕ್ಟ್. ಶಿಕ್ಯಂ, ಶಿಕ್ಯಂ, ಶಿಕ್ಯೆ, ಶಿಕ್ಯಾಣಿ. ಓಕೆನಾ? ಕರೆಕ್ಟ್. ಓಕೆ. ಕಣ್ಕತಂ ಕಣ್ಕತೆ ಕಣ್ಕತಾನಿ, ಧ್ವನಿವರ್ಧಕಂ. ಇಟ್ಸ್ ಧ್ವನಿವರ್ಧಕ ಅಂದ್ರೆ ಟೆಕ್ನಿಕಲಿ ಸ್ಪೀಕರ್ ಅಂತ ಅಲ್ವಾ? ಹೌದು ಹೌದು. ಓಕೆ. ಧ್ವನಿವರ್ಧಕಂ, ಧ್ವನಿವರ್ಧಕೇ, ಧ್ವನಿವರ್ಧಕಾನಿ. ನೆಕ್ಸ್ಟ್ ಕರ್ಣಲೋಲಕಂ. ಸ್ಮಿತಾ ಭಗಿನಿ, ಹಾ, ಭಗಿನಿ, ಈಗ ನಾವು ಯಾವುದೇ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡ್ಬೇಕಾದ್ರೆ, ಈಗ ನಾವು ಈಗ ಹೇಳ್ತಾ ಇದೀವ ಮೂರು ತರದ್ದು, ಅದನ್ನು ಯೋಚನೆ ಮಾಡಿ, ಜೊತೆಗೆ ಸ್ತ್ರೀಲಿಂಗ ಪುಲ್ಲಿಂಗ ಅದನ್ನು ಯೋಚನೆ ಮಾಡಿ ನಾವು ಫಾರ್ಮ್ ಮಾಡ್ಬೇಕಲ್ವಾ? ಹೌದು. ಅದು ಯೋಚನೆ ಮಾಡೋದಕ್ಕಿಂತ ಈ ತರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಪ್ರಾಕ್ಟೀಸ್ ಹಾ ಹಾ, ಮಾಡ್ತಾ ಮಾಡ್ತಾ ಬರುತ್ತೆ ಅಂತ ಹೇಳ್ತಾರೆ ಗುರುಗಳು ಅಲ್ವಾ. ಅಂದ್ರೆ ಕರೆಕ್ಟ್. ಯೋಚನೆ ಮಾಡಕ್ ಕೂತ್ಬಿಟ್ರೆ ಅದು ಹೊರಡಲ್ಲ ಬಾಯಿ ಮಾತಿಗೆ. ಅದೇ ಒಟ್ಟಿನಲ್ಲಿ ನೀವು ಹೇಳಿದ್ ಕರೆಕ್ಟ್, ಅದನ್ನ ಯೋಚನೆ ಮಾಡ್ಕೊಂಡೆ ಮಾಡ್ಬೇಕು. ಬಿಕಾಸ್ ದಿ ಅದರ್ ಲ್ಯಾಂಗ್ವೇಜಸ್ ಆರ್ ನಾಟ್ ಲೈಕ್ ದಟ್. ಅದು ನಾವು ನಾವು ಕಂಪೇರ್ ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತೀವಿ ಸಬ್ ಕಾನ್ಶಿಯಸ್, ಹೌದು ಹೌದು. ಬಟ್ ಆದ್ರೆ ಇಟ್ಸ್ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದ್ರದ್ದು ಹಿರಿಮೆ ಗೊತ್ತಾಗುತ್ತೆ. ಆಕ್ಚುಲಿ ಏನಂದ್ರೆ ಇವಾಗ ನಮ್ಗಿವಾಗ ಕಷ್ಟ ಅನಿಸ್ತಿದೆ ಕಲ್ತ್ಕೊಳ್ಳಕ್ಕೆ, ಕರೆಕ್ಟ್ ಬಟ್ ಕರೆಕ್ಟ್. ಕಲ್ತಿರೋರ್ಗೆ ಓದಿದಾಗ ಎಷ್ಟು ಕ್ಲಾರಿಟಿ ಇರುತ್ತೆ. ಬರೀ ಒಂದ್ ಸೆಂಟೆನ್ಸ್ ಅಲ್ಲಿ ಎಷ್ಟೊಂದು ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ, ಕರೆಕ್ಟ್ ಕರೆಕ್ಟ್. ಎಲ್ಲದ್ರದ್ದು ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲೋ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರೆಯಕ್ ಹೋದ್ರೆ ಹೌದು, ಒಂದು ಮೂರ್ ಒಂದು ಸೆಂಟೆನ್ಸ್ ಸೆಂಟೆನ್ಸ್, ಬರಿಬೇಕು. ಮೂರ್ ನಾಲ್ಕು ಸೆಂಟೆನ್ಸ್ ಆಗೋ. ಓಕೆ, ನೆಕ್ಸ್ಟ್ ಒನ್, ಕರ್ಣಲೋಲಕಂ ಕರ್ಣಲೋಲಕೆ ಕರ್ಣಲೋಲಕಾನಿ. ಕ್ಷುರಪತ್ರಂ. ಕ್ಷುರಪತ್ರೆ, ಪತ್ರೆ ಬರುತ್ತಾ? ಕರೆಕ್ಟ್ ಕರೆಕ್ಟ್ ಕ್ಷುರಪತ್ರಾಣಿ, ಕರೆಕ್ಟ್. ಕ್ಷುರಪತ್ರಾಣಿ. ಓಕೆ ಓಕೆ. ಕ್ಷುರಪತ್ರಂ, ಕ್ಷುರಪತ್ರೆ, ಕ್ಷುರಪತ್ರಾಣಿ. ರಮ್ಯಾ ಅವರು ಸೂತ್ರಂ. ಸೂತ್ರಂ, ಸೂತ್ರೇ, ಸೂತ್ರಾಣಿ. ನೆಕ್ಸ್ಟ್ ಯಾರು? ನೀವೇ. ನಾ ನಾ ನಾ. ನೂಪುರಂ, ನೂಪುರೆ, ನೂಪುರಾಣಿ. ಗೆಜ್ಜೆ. ಓ, ಇದು ಮಕರ ಅಂತ ಬಂದಾಗ ಹೇಳಕ್ ಸೇಮ್ ಎಲ್ಲದಕ್ಕೂ ಅಪ್ಲೈ ಆಗತ್ತೆ. ಈಸಿ ಅಲ್ವಾ ಇದು? ಆಕ್ಚುಲಿ ಅಂದ್ರೆ ಮಕಾರ ಲಾಸ್ಟ್ ಅಂತ, ಅಲ್ಲಿ ಅಕಾರ ಅಂತ ಹೌದು ಅಂದ್ರೆ ಹೌದು. ಅಕಾರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನೂಪುರ ಅದು ಒರಿಜಿನಲ್ ವರ್ಡ್ ಅಂದ್ರೆ ಪ್ರಕೃತಿ ಅಂತಾರೆ ಅದಕ್ಕೆ, ರೂಟ್ ವರ್ಡ್ ಅದಕ್ಕೆ ನೂಪುರ ಅಷ್ಟೇ ಅದು ಇರೋದು. ಸೊ ನೂಪುರ ಅಂದಾಗ ಅಕಾರ ಅಂತ ಅಲ್ವಾ, ಅದಕ್ಕೋಸ್ಕರ ಹೌದು. ನೂಪುರ ಅಕಾರ ಅಂತ ಅಂತಾರೆ. ಬಟ್ ಅಕಾರ ಅಂತ ನೂಪುರ ಶಬ್ದದಲ್ಲಿ ಪ್ರಥಮ ವಿಭಕ್ತಿ ಏಕವಚನಕ್ಕೆ ನೂಪುರಂ ಅಂತ ಬರುತ್ತೆ ಪ್ರತ್ಯಯ ಆ್ಯಡ್ ಆಗಿ. ಓಕೆ ಓಕೆ ಓಕೆ. ದ್ವಿವಚನದಲ್ಲಿ ನೂಪುರೆ, ಬಹುವಚನದಲ್ಲಿ ನೂಪುರಾಣಿ. ನೋಪುರಾಣಿ. ಓಕೆ ಸರಿ. ಲಲಾಟಂ ಲಲಾಟೆ ಲಲಾಟಾನಿ.
ಇಟ್ಸ್ ನಾನೇ ಅಲ್ಲ. ಸರಿ. ಪದಕಂ, ಹಾ ಪದಕಂ ಕರೆಕ್ಟ್ ಅಲ್ವಾ? ಕರೆಕ್ಟ್. ಹಾ ಪದಕಂ ಪದಕ್ಕೆ ಲಾಸ್ಟ್ ಗೊತ್ತಾಗ್ತಿಲ್ಲ. ಪದ ಪದಕ. ಪದಕಾಮಿ ಕರೆಕ್ಟಾ? ಓಕೆ. ಪದಕಾನಿ ಮಿ ಅಲ್ಲ ನಿ. ನ ಪದಕಾನಿ ಬರುತ್ತಾ? ಸರಿ. ಓಕೆ ಓಕೆ. ಪದಕಂ ಪದಕೆ ಪದಕಾಮಿ. ಓಕೆ ಪದಕಾನಿ ನ ಪದಕಾನಿ. ಸಾರಿ ಸಾರಿ. ಹಾ ಪದಕಾನಿ. ಓಕೆ. ನನಗೆ ಯಾರಾದ್ಮೇಲೆ ಯಾರು ಅಂತ ಗೊತ್ತಾಗಲ್ಲ. ನನ್ನಿಂದ ತಾನು ಬಂದಾಗ ಹೇಳಿ ಸರಿ. ಓಕೆ. ಹಾ ರಮ್ಯಾ ಮ್ಯಾಮ್. ಹಾ, ಧ್ವನಿಗ್ರಹಣಂ ಧ್ವನಿಗ್ರಹಣೇ ಧ್ವನಿ ಧ್ವನಿಗ್ರಹಣಂ ಧ್ವನಿಗ್ರಹಣೇ ಧ್ವನಿಗ್ರಹಣಾನಿ ಧ್ವನಿಗ್ರಹಣಾನಿ. ಧ್ವನಿ ಗ್ರಾಹಕಂ. ಧ್ವನಿ ಗ್ರಹಣಮಲ ಧ್ವನಿ ಗ್ರಾಹಕ ಗ್ರಾಹಕಂ. ಇನ್ನೊಂದು ಸತಿ ಹೇಳಿ ಭಗಿನಿ. ಧ್ವನಿಗ್ರಾಹಕಂ. ಫಸ್ಟ್ ಧ್ವನಿಗ್ರಾಹಕಂ. ಓ ಧ್ವನಿಗ್ರಾಹಕಂ ಧ್ವನಿಗ್ರಾಹಕೇ ಧ್ವನಿಗ್ರಾಹಕಾನಿ. ಹಾ ಕರೆಕ್ಟ್. ನೆಕ್ಸ್ಟ್ ಇವಾಗ ನಾವು ಉಳಿದೆರಡು ಹೇಳ್ಬೋದಾ? ಇವಾಗ ಹತ್ರನೇ ಇದೀವಲ್ಲ ನಾವು, ಈಗ ತಾನೇ ಹೇಳಿ ಮುಗಿಸಿದೀವಿ. ಸೊ ಚಿಬುಕಂ ಅಂತ ಇದೆ ಇಲ್ಲಿ, ನಾವು ಉಳಿದಿದ್ ಎರಡು ಹೇಳಬೇಕು ಅಂದ್ರೆ ಚಿಬುಕೆ ಚಿಬುಕಾನಿ ಅಂತ. ಓಕೆ ಹಾಗೆ ಎರಡು ಇವಾಗ ಇರೋದನ್ನ ಹೇಳ್ಬಾರ್ದು. ಶೋರ್. ಚಿಕ್ಕೆ ಅಂತಿದೆ ಆತರ. ಹಾ ಓಕೆ ನಿಮ್ದೆ ಟರ್ನ್. ಹೌದಾ? ಚಿಬುಕೆ ಚಿಬುಕಾನಿ. ಛತ್ರೆ ಛತ್ರಾಣಿ. ಶಿಕ್ಯೆ ಶಿಕ್ಯಾನಿ. ಹಾ ಚಂಪಾ ಮೇಡಮ್. ಚಿಕ್ಕೆ ಇದೆ ಇವಾಗ ಆಗ್ಲೆ, ಹಾ ಚಿಕ್ಕೆ ದ್ವಿವಚನ ಅಲ್ವಾ. ಸೊ ಹಾ ಹಾ ಉಳಿದ ಹಾ ಅಥವಾ ಅಂದ್ರೆ ಏಕವಚನ ಬಹುವಚನ ಹೇಳ್ಬೇಕು ನೀವು. ಶಿಕ್ಯಂ ಶಿಕ್ಯಾಣಿ. ಚಿಕ್ಕಂ ಶಿಕ್ಯಾನಿ. ಇದು ಭಗಿನಿ ಇಲ್ಲಿ ನೀ ಬರುತ್ತಾ ನೀನ? ನ ನಿ ಶಿಕ್ಯಾನಿ. ರ ಬಂದಾಗ ಮಾತ್ರ ನ ಬರುತ್ತೆ. ಹಾ ಆ ವರ್ಲ್ಡ್ ಅಲ್ಲಿ ಛತ್ರಂ ಅಂತಿದ್ದಾಗ ಹಾ ಛತ್ರಾಣಿ ಆಗುತ್ತೆ. ಇಲ್ಲಿ ಹಾ ರ ಇಲ್ಲ ಅಲ್ವಾ, ಅದಕ್ಕೆ ನೀನೆ ಬರುತ್ತೆ. ನೀ. ಹಾ ಹಾ ಆಯ್ತು. ಕಂಕತಂ. ಕಂಕತಮ್ಮ. ಓಕೆ. ಇಲ್ಲಿ ಇಲ್ಲಿ ಫಲಂ ಫಲೆ ಫಲಾನಿ ಪುಷ್ಪಂ. ಇದೆ. ಹಾ ಪುಷ್ಪಂ ಹಾ ಫಲಂ ಫಲೆ ಪುಷ್ಪಂ ಫಲಾನಿ ಅದೇ ತರ. ಅಕಾರ ಅಂತ ಇದು ಪ್ರಕೃತಿ ಏನ್ ಹೇಳಿ, ರೂಟ್ ವರ್ಡ್ ಏನ್ ಹೇಳಿ, ಕಂಕತಂಗೆ ರೂಟ್ ವರ್ಡ್ ಕಂಕತ ಅಲ್ವಾ. ಸೊ ಹೌದು. ಕಂಕ ಏಕವಚನದಲ್ಲಿ ಇದು ಕಂಕತ. ಇದರಲ್ಲಿ ಫಲಂ ಫಲಂಗೆ ಫಲ ರೂಟ್ ವರ್ಡ್. ಸೊ ಹಾ ಏಕವಚನದಲ್ಲಿ ಫಲಂ ಆಗತ್ತೆ, ಹಾ ದ್ವಿವಚನದಲ್ಲಿ ಫಲೆ ಆಗತ್ತೆ, ಫಲೆ. ಬಹುವಚನದಲ್ಲಿ ಹಾ ಫಲಾನಿ ಆಗತ್ತೆ ಅಲ್ವಾ. ಅದೇ ತರ ಅದೇ ಲಾಜಿಕ್ ಉಪಯೋಗಿಸಿದ್ರೆ ಕಂಕತಂಗೆ ಕಂಕತ ರೂಟ್ ವರ್ಡ್. ಕಂಕತಂ ಓಕೆ. ಏಕವಚನ, ಇವಾಗ ದ್ವಿವಚನ ಬಹುವಚನ ಹೇಳ್ಬೋದಲ್ವ. ಕಂಕತೆ ಕಂಕತಾನಿ. ಕರೆಕ್ಟ್. ಕರೆಕ್ಟ್. ಹೌದು ಕರೆಕ್ಟ್. ಓಕೆ ಓಕೆ. ಕಂಕತೆ ಕಂಕತಾನಿ. ಧ್ವನಿವರ್ಧಕೆ ಧ್ವನಿವರ್ಧಕಾನಿ. ಓಕೆ ಆರಮ್ಯ ಮ್ಯಾಮ್. ಕರ್ಣಲೋಲಕಂ ಅಲ್ವಾ? ಹೌದು. ಕರ್ಣಲೋಲಕ್ಕೆ ಕರ್ಣಲೋಲಕಾನಿ. ಸ್ಮಿತಾ ಮ್ಯಾಮ್. ಕ್ಷುರಪತ್ರೆ ಕ್ಷುರಪತ್ರಾಣಿ. ಓಕೆ. ಸೂತ್ರೆ ಸೂತ್ರಾಣಿ. ಚಂಪಾ ಭಗಿನಿ. ನಾ ಯಾವ್ದು ಹೇಳಬೇಕು? ಸಾರಿ, ನಾನು ಇದು ಬರೀತಿದ್ದೆ. ನೋ ಪ್ರಾಬ್ಲಮ್. ನೂಪುರಂ ಇದೆ, ಅದರದ್ದು ಇನ್ನೆರಡು. ಓಕೆ. ನೂಪುರೆ ನೂಪುರಾಣಿ. ಕರೆಕ್ಟ್. ರಮ್ಯಾ ಭಗಿನಿ. ಬಟ್ಟೆ ಲಲಾಟಾನಿ. ಸ್ಮಿತಾ ಭಗಿನಿ.
ಪದಕ್ಕೆ ಪದಕಾನಿ. ಧ್ವನಿಗ್ರಾಹಕ್ಕೆ ಧ್ವನಿಗ್ರಾಹಕಾನಿ. ಈಗ ಸರ್ವನಾಮದ ಜೊತೆ ಹೇಳೋದು, ಇದಂ ಇಮೇ ಇಮಾನಿ ಅಲ್ವಾ, ಇದಂ ಏಕವಚನ, ಇಮೇ ದ್ವಿವಚನ, ಇಮಾನಿ ಬಹುವಚನ, ಇದು ನಪುಂಸಕಲಿಂಗಕ್ಕೆ. ಸೊ ಹಾಗಾಗಿ ಇದಂ ಪುಷ್ಪಂ, ಇಮೇ ಪುಷ್ಪೇ, ಇಮಾನಿ ಪುಷ್ಪಾಣಿ. ಫಸ್ಟ್ ಅದನ್ನ ಮಾಡ್ಬಿಡೋಣ, ಆಮೇಲೆ ಏತತ್ತಕ್ಕೆ ಬರೋಣ. ಓಕೆ ನಾನು ಹೇಳ ಫಸ್ಟು, ಹೇಳಿ. ಇದಂ ಮುಖದ್ವಾರಂ, ಇಮೇ ಮುಖದ್ವಾರೆ, ಇಮಾನಿ ಮುಖದ್ವಾರಾನಿ. ಇದಂ ಆಸನಂ, ಇಮೇ ಆಸನೆ, ಇಮಾನಿ ಆಸನಾನಿ. ನೆಕ್ಸ್ಟ್ ಹಾ ಹೇಳಿ. ಹಾ ಸಾರಿ, ಒಂದು ನಿಮಿಷ ಕಾಣಿಸ್ತಿಲ್ಲ. ಆಭರಣಂ ಅಲ್ವಾ, ಓಕೆ. ಇದಂ ಆಭರಣಂ, ಇಮೇ ಆಭರಣಾಮಿ. ಆಹಾ, ಇಮೌಗೆ ಆಭರಣಾನಿ ಬರುತ್ತಾ? ಇಲ್ಲ, ಇಮೇ ಸರಿ. ಅಂದಾಗ ಇಮೇ ಪುಷ್ಪೆ ಆತರ ಯೋಚಿಸಿ, ಇಮೇ ಪುಷ್ಪೆ. ಇಮೇ ಪುಷ್ಪೆ, ಸೊ ಹಿಮೇ ಆಭರಣಂ ಅಲ್ಲ, ಆಭರಣೆ ಆಭರಣೆ. ಕರೆಕ್ಟ್. ಇಮೇ ಆಭರಣೆ, ಇಮೌ ಆಭರಣ, ಆಭರಣಾಮಿ, ಇಲ್ಲಿ ಇದಂ ಇಮೌ ಆಭರಣಂ. ಇಲ್ವೇ ಇಲ್ಲ, ಹಾಂ ಇಲ್ಲಿ ಸಾರಿ. ನಪುಂಸಕಲಿಂಗದಲ್ಲಿ ಇದಂ ಇಮೇ ಇಮಾನಿ ಅಷ್ಟೇ ಇರೋದು. ಓಕೆ, ಇದಂ ಇದಂ ವಚನ ಇಮೇ, ಆಭರಣಂ. ಹೇಳಿ ಹೇಳಿ. ಅದೇ ಅದೇ ಹೇಳಿ ಹೇಳಿ ಹೇಳಿ. ಇದಂ ಆಭರಣಂ, ಇಮೇ ಆಭರಣ, ಆಭರಣೆ. ನೆಕ್ಸ್ಟ್ ಇಮೌ ಅಲ್ವಾ, ಇಮಾನಿ. ಇಮಾನಿ. ಓ, ಇಮಾನಿ ಆಭರಣಾಮಿ, ಆಭರಣಾನಿ. ಕರೆಕ್ಟ್. ಕರೆಕ್ಟ್. ರಮ್ಯಾ ಭಗಿನಿ. ಭಗಿನಿ, ಇದು ಬರ್ಹಾಣಿ ಅಲ್ವಾ? ಹಾಂ. ಇದಂ ಬರ್ಹಾಣಿ, ಇಮೇ ಬರ್ಹೆ, ಇಮಾನಿ ಬರ್ಹಾಣನಿ. ಬರಹಾಣಿ, ಎಷ್ಟು ಬರಹಾಣಿ ಇದೆ? ಫೆದರ್ಸ್ ತುಂಬಾ ಇದೆ. ಬಹುವಚನ ಅಲ್ಲ ಇದು, ಬಹುವಚನ. ಸೊ ಏಕವಚನ ಏನಾಗ್ಬೋದು ಬರಹಾಣಿದು? ಬರ್ಹೆ ಅದು ದ್ವಿವಚನ ಆಯ್ತು. ದ್ವಿವಚನ ಬರ್ಹಂ. ಹಾ, ಬರಹಂ. ಇವಾಗ ಬರ್ಹಂ, ಇಮೇ ಬರ್ಹೆ, ಇಮಾನಿ ಬರ್ಹಾಣಿ. ಹಾಂ ಕರೆಕ್ಟ್. ಅದು ಸ್ಮಿತಾ ಬಗ್ಗೆ ಅದು ಬುಕ್, ಇದು ಪಿಕ್ಚರ್ಸ್ ಅನ್ನು ಅಬ್ಸರ್ವ್ ಮಾಡ್ಬೇಕಲ್ಲ. ಹೌದು ಹೌದು ಹೌದು. ಓಕೆ ಓಕೆ. ಆಮೇಲೆ ಸ್ಮಿತಾ ಬಗ್ಗೆ ನಿಮ್ದು ಇವತ್ತು ಆನಂದ. ಇದಂ ಪದಚಿಹ್ನಂ, ಇಮೇ ಪದಚಿಹ್ನೆ, ಇಮಾನಿ ಪದಚಿಹ್ನಾನಿ. ಫುಟ್ಪ್ರಿಂಟ್. ಈ ತರ ವರ್ಡ್ಸ್ ಕಲ್ತ್ಕೊಳಕ್ ತುಂಬಾ ಒಂಥರ ಚೆನ್ನಾಗಿರುತ್ತೆ, ಬಿಕಾಸ್ ನಾವು ಯೂಸೇ ಮಾಡಲ್ಲ ಇದನ್ನು. ಇದು ಏಕವಚನದಲ್ಲಿ ಏನಾಗುತ್ತೆ? ಇದು ಇದಂ ಪದ ಪದಚಿಹ್ನಂ, ಚಿಹ್ನಂ. ಪದಚಿಹ್ನಂ. ಹಾ ಹೆಜ್ಜೆ ಗುರುತು ಅಲ್ವಾ? ಹೌದು ಹೌದು ಹೌದು. ಹಾ. ಇದಂ ಶಿಕ್ಷ್ಯಂ, ಇಮೇ ಶಿಕ್ಷೆ, ಇಮಾಮಿ ಶಿಕ್ಷ್ಯಾನಿ. ಶಿಕ್ಷ್ಯಾನಿ ಆಗತ್ತಾ? ಶಿಕ್ಷ್ಯಾನಿ ಕರೆಕ್ಟಾ? ಶಿಕ್ಷ್ಯಾನಿನ ಕರೆಕ್ಟ್. ಶಿಕ್ಷ್ಯಾನಿ ಕರೆಕ್ಟ್. ಶಿಕ್ಷ್ಯಾನಿ. ಓಕೆ ಶಿಕ್ಷ್ಯಾನಿ ಓಕೆ. ಅಲ್ಲಿರೋದಿಲ್ವಲ್ಲ, ಸೊ ಬೇಡ. ಓಕೆ ನೆಕ್ಸ್ಟ್. ಏತತ್ ಮಾಡೋಣ. ಹಾ ಮಾಡೋಣ. ಇವಾಗ ಯಾರ ಟರ್ನ್? ಸೊ ಏತತ್ಗೂನು ಅದನ್ನೇ ಹೇಳೋದ? ಹಾ, ಏತತ್ ಏತೆ ಏತಾನಿ ಅಲ್ವಾ. ಸೊ ಏತತ್ ಫಲಂ,
ಏತೇ ಫಲೆ ಅದೇ ಏತಾನಿ ಏತಾನಿ ಫಲಾನಿ. ಫಲಾನಿ. ಓಕೆ, ಸೊ ಏತತ್ ಅಂದ್ರೆ ಇದಂ ಅಂದ್ರೆ ಇದು ಅಂತ ಅಲ್ವಾ ಅರ್ಥ? ಹಾ, ಏತತ್ಗೆ ವಾಟ್ ಎಕ್ಸಾಕ್ಟ್ಲಿ? ಏತತ್ ತಂದ್ರೂ ಇದೆ ಇದು ಅಂತಾನೆ. ಅದೇ ಇವಾಗ ಅಯಂ ಏಷ ಅಂತಿದ್ಯಲ್ಲ, ಹಾ ಅದರದ್ದು ಡಿಫ್ರೆನ್ಸ್ ಹೇಳಿದ್ರಲ್ವಾ ಗುರುಗಳು. ಅಯಂ ಅಂದ್ರೆ ಹತ್ರ ಇದೆ, ಹಾ ಏಷ ಅಂದ್ರೂ ಹತ್ರ ಇದೆ, ಬಟ್ ಏಷ ಅಂದ್ರೆ ಮುಟ್ಟಕ್ಕಾಗಲ್ಲ. ತುಂಬಾ ಹತ್ರ ಮುಟ್ಟಕ್ ಆಗೋ ಅಂತದ್ದು ಅಷ್ಟು ಹತ್ರ ಇರುತ್ತೆ ಅಂತ ಏಷ ಅಂದ್ರೆ. ಓಕೆ, ಅದೇ ತರ ಏತತ್ ಅಂದ್ರೂ ಮುಟ್ಟಕ್ ಆಗುವಷ್ಟು ಹತ್ರ ಇದ್ರೆ ಏತತ್ತು. ಓಕೆ ಇದಂ ಬಂದಾಗ ಹತ್ರ ಇರುತ್ತೆ, ಕಾಣ್ತಿರುತ್ತೆ. ಓಕೆ. ಏತತ್ ಮುಖದ್ವಾರಂ, ಏತೇ ಮುಖದ್ವಾರೆ, ಏತಾನಿ ಮುಖದ್ವಾರಾಣಿ. ರಮ್ಯಾ ಭಗಿನಿ. ಆಸನಂ, ಏತದ್ ಆಸನಂ, ಏತೇ ಆಸನೆ, ಏತಾನಿ ಆಸನಾನಿ. ಸ್ಮಿತಾ ಭಗಿನಿ. ಏತತ್ ಆಭರಣಂ, ಏತೇ ಆಭರಣೇ, ಏತಾನಿ ಆಭರಣಾನಿ. ಏತತ್ ಬರ್ಹೆ, ಏತೇ ಬರ್ಹಾಣಿ. ಏತತ್ ಏಕವಚನ, ಏತೇ ದ್ವಿವಚನ, ಏತಾನಿ ಬಹುವಚನ. ಆಯ್ತಾ, ಹೌದು. ಬರ್ಹಂ ಏಕವಚನ, ಬರ್ಹೆ ಓಕೆ, ದ್ವಿವಚನ, ಬರ್ಹಾನಿ ಬಹುವಚನ. ಇವಾಗ ಎರಡು ಓಕೆ, ಜೋಡಿಸಿ ಹೇಳೋದಷ್ಟು. ಓಕೆ. ಏತತ್ ಬರ್ಹಂ, ಏತೇ ಬರ್ಹೆ, ಏತಾನಿ ಬರ್ಹಾನಿ. ಬರಹಾನಿ. ಓಕೆ, ನೆಕ್ಸ್ಟ್ ಒನ್. ಒಂದ್ ಎರಡು ಮೂರು ಸತಿ ಹೇಳ್ಕೊಂಡ್ರೇನೆ ಹೌದು ಅದು ಹೌದೌದು, ಹೇಳೋ ಹೊಸ ಪಾಪ ಈಸಿ ಪದಗಳು ಇದೆ. ಅನ್ಸುತ್ತೆ, ಇನ್ನೊಂದ್ ಸತಿ ರೀಕಾಲ್ ಮಾಡ್ಕೊಳ್ಳುವಾಗ ಹೇಳಿದ್ರಲ್ಲ ಹೇಳಿದ್ರಲ್ಲ ಅನ್ಸ್ತಾ ಇರುತ್ತೆ. ಹೌದು, ಓಕೆ ಹೊಸ ಪದಗಳಲ್ವ ನಮಗೆ ಅದಕ್ಕೆ. ಹಾ ಹೌದು. ಏತತ್ ಪದಚಿಹ್ನಂ, ಏತೇ ಪದಚಿಹ್ನೆ, ಏತಾನಿ ಪದಚಿಹ್ನಾನಿ. ರಮ್ಯಾ ಭಗಿನಿ, ಲಾಸ್ಟ್ ಒನ್. ಶಿಕ್ಯೆ, ಏತದ್ ಶಿಕ್ಯಂ, ಶಿಕ್ಯಂ, ಏತೇ ಶಿಕ್ಯೆ, ಏತಾನಿ ಶಿಕ್ಯಾನಿ. ಇವಾಗ ಅಯಂ ಇಮೌ ಇಮೆ, ಇಯಂ ಇಮೆ ಇಮಾಹ, ಇದಂ ಇಮೆ ಇಮಾನಿ. ಇದಿಷ್ಟು ವರ್ಡ್ಸ್ ಇರ್ಬೋದು ಇದರಲ್ಲಿ. ಅಂದ್ರೆ ಅಕಾರ ಅಂತ ಪುಲ್ಲಿಂಗ ಇರ್ಬೋದು, ಆಕಾರ ಅಂತ ಸ್ತ್ರೀಲಿಂಗ ಇರ್ಬೋದು, ಅಕಾರ ಅಂತ ನಪುಂಸಕಲಿಂಗ ಇರ್ಬೋದು, ಯಾವ್ದಾದ್ರು ಇರ್ಬೋದು. ನಾವು ಯಾವ್ದು ಲಿಂಗ ಇದೆ ಅಂತ ನಾವು ಇದೆಲ್ಲ ನಾವು ನೋಡಿರೋದೆ, ಸುಮಾರು ಚಿತ್ರನೂ ಇದೆ. ಸೊ ಅದನ್ನ ನೋಡಿಕೊಂಡು ನಾವು ಹೇಳ್ಬೇಕು ಮೂರು ವಚನದಲ್ಲಿ. ಅಂದ್ರೆ ಇವಾಗ ಆಚ್ಛಾದಕಂ ಅಂದಾಗ ಯಾವ ವಚನ, ಯಾವ ಲಿಂಗ ಇವತ್ತಿದು ಆಚ್ಛಾದಕಂ ಅಂತಂದ್ರೆ ನಪುಂಸಕಲಿಂಗ. ನಪುಂಸಕಲಿಂಗ ಅಲ್ವಾ. ಸೊ ಆಚ್ಛಾದಕಂ ಏಕವಚನ. ಸೊ ಅಯಂ ಸಾರಿ ಇದಂ ಇದಂ ಇದಲ್ವಾ, ಯಾವುದು ನಪುಂಸಕಲಿಂಗಕ್ಕೆ ಇದಂ ಇಮೇ ಇಮಾನಿ ಅಂತಾನೆ ನೋಡಿದ್ವಿ. ಸೊ ಇದಂ ಆಚ್ಛಾದಕಂ, ಇಮೇ ಆಚ್ಛಾದಕೇ, ಇಮಾನಿ ಆಚ್ಛಾದಕಾನಿ ಅಂತ ಹೇಳಿದೆ. ನೆಕ್ಸ್ಟ್ ವರ್ಡ್ ಅದು ಯಾವ ಲಿಂಗ ನೋಡಿಕೊಂಡು ಈ ಲಿಂಗಕ್ಕೆ ಯಾವ ಸರ್ವನಾಮ ಉಪಯೋಗಿಸ್ಬೇಕು ಅಂತ ನೋಡಿಕೊಂಡು ಜೋಡಿಸಿ ಹೇಳೋದಷ್ಟೆ. ಉಪಾಯನಂ ಅಂದಾಗ ಯಾವುದು ಲಿಂಗ ಆಗಿರುತ್ತೆ? ಉಪಾಯನಂ ಅಂದಾಗ ಏಕವಚನದಲ್ಲಿ ಪಾಯನಂ ಅನ್ನೋದನ್ನು ನಪುಂಸಕ ನಪುಂಸಕಲಿಂಗ. ನಪುಂಸಕಲಿಂಗ. ಇದರಲ್ಲಿ ಅಯಂ ಇಯಂ ಇದಂ ನಲ್ಲಿ ನಪುಂಸಕಲಿಂಗಕ್ಕೆ ಯಾವ್ದು ಜೋಡಿಸ್ಬೇಕು? ಇದಂ ಅಲ್ವಾ. ಹಾ, ಸೊ ಇದಂ ಇಮೆ ಇಮಾನಿ ನಲ್ಲಿ ಇದು ಎಷ್ಟು ಎಷ್ಟಿದೆ? ಇದು ಒಂದೇ ಏಕವಚನ. ಇದೆ, ಏಕವಚನ. ಇದಂ ಉಪಾಯನಂ, ಅಷ್ಟೇ. ಉಪಾಯನ ದಾನಂ ಅಂತಾರಲ್ಲ. ಹೌದು, ನಾವ್ ಅಲ್ಲಿಗಲ್ಲಿಗೆ ಲಿಂಕ್ ಮಾಡ್ಕೊಳ್ಳೋದು ಅಷ್ಟೇ ಮಾಡ್ಕೋಬೇಕು, ಇಲ್ಲಾಂದ್ರೆ ತಲೆ ನಿಲ್ಲಲ್ಲ. ಓಕೆ, ಕಂದುಕಃ ನೆಕ್ಸ್ಟ್ ಒನ್ ವಿಲ್ ಬಿ ಪುಲ್ಲಿಂಗ. ಕಹ ಕಂದುಕಃ ಕರೆಕ್ಟಾ? ಕರೆಕ್ಟ್ ಕರೆಕ್ಟ್ ಹೌದಾ? ಕಂದುಕ. ಸೊ ಐ ಆಮ್ ಕಂದುಕಃ.
ಸ್ಮಿತಾ ಮೇಡಮ್, ನಂಗೆ ಪ್ಲೀಸ್ ಇದು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀರಾ, ನೀವ್ ಏನ್ ಹೇಳ್ತಿದ್ದೀರಿ ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್. ಅಂದ್ರೆ ಹಾ ಇದರಲ್ಲಿ ಹಾ ಈ ಸ್ಲೈಡ್ ಅಲ್ಲಿ ನಿಮ್ಗೆ ಸ್ತ್ರೀಲಿಂಗ, ನಪುಂಸಕಲಿಂಗ, ಪುಲ್ಲಿಂಗ ಮೂರು ಶಬ್ದಗಳದ ಚಿತ್ರಗಳಿವೆ. ಸರಿ, ಓಕೆ. ಅಂದ್ರೆ ಯಾವ ಯಾವ್ದಾದ್ರು ಒಂದ್ ಲಿಂಗ ಆಗಿರುತ್ತೆ ಈ ಎಲ್ಲ ವರ್ಡ್ಸ್ ನಲ್ಲಿ. ಸೊ ನಾವು ಇದು ಯಾವ ಲಿಂಗ ಅಂತ ನೋಡ್ಕೊಂಡು, ಯಾವ ವಚನ ಅಂತ ನೋಡ್ಕೊಂಡು ಅದ್ರ ಸರ್ವನಾಮ ಕರೆಕ್ಟ್ ಆಗಿ ಬಳಸ್ಬೇಕಷ್ಟೇ. ಇವಾಗ ಐ ಎಂ ಇಮೌ ಇಮೆ ಟು ಓಕೆ, ಪುಲ್ಲಿಂಗಕ್ಕೆ, ಇ ಎಂ ಇಮೆ ಇಮಾಹ ಹೌದು. ಸ್ತ್ರೀಲಿಂಗಕ್ಕೆ, ಇದಂ ಇಮೆ ಇಮಾನಿ ಅನ್ನೋದು ನಪುಂಸಕಲಿಂಗಕ್ಕೆ. ಸೊ ಈ ಚಿತ್ರದಲ್ಲಿ ಕಂದುಕ, ನಪುಂಸಕಲಿಂಗ, ಓಕೆ. ಹಾ ಈ ಚಿತ್ರದಲ್ಲಿ ಕಂದುಕ ಅಂತಿದೆಯಲ್ಲ ಅದು ಪುಲ್ಲಿಂಗ ಆಯ್ತು. ಪುಲ್ಲಿಂಗ ಏಕವಚನ, ಹಾಗಾಗಿ ಅದು ಐ ಎಂ ಕಂದುಕ. ಓಕೆ, ಸರಿ ಸರಿ, ಓಕೆ, ಅಷ್ಟೇ. ಗೊತ್ತಾಯ್ತು ಮೇಡಮ್, ಥ್ಯಾಂಕ್ ಯು. ಇದು ಸರ್ಪಶಬ್ದ ಪುಲ್ಲಿಂಗನೇ ಆಗತ್ತಾ? ಹೌದು, ಇಮೌ ಸರ್ಪವು ಹಾಗಾದ್ರೆ. ಇಮೌ ಸರ್ಪವು. ಹಾ, ಇಮೌ ಸರ್ಪವು. ಹಾ, ಓ, ಇದೇ ಸ್ವಲ್ಪ ಬಗ್ಗೆನೆ ಕನ್ಫ್ಯೂಸ್ ಆಗೋದು. ಇಮೌ ಇಮೆ ಇಮಾನಿ, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಅದು ಆಗತ್ತೆ. ಕನ್ಫ್ಯೂಸ್ ಆಗೋ ತರನೇ ಇದೆ, ಅದಕ್ಕೆ ಈ ತರದ್ದು ಮಾಡ್ತಾ ಮಾಡ್ತಾ ಇದ್ರೆ ನಮಗೆ ಕ್ಲಿಯರ್ ಕ್ಲಾರಿಟಿ ಬರುತ್ತೆ. ಹೌದು. ನೆಕ್ಸ್ಟು ಮಕ್ಷಿಕಾಹ, ಅದು ಬಹುವಚನದಲ್ಲಿ, ಹೌದು ಇದು ಸ್ತ್ರೀಲಿಂಗ ಆಗತ್ತಲ್ಲ. ಹೌದು. ಹಾ, ಇಮೆ ಅಲ್ಲ, ಇಮಾ ಇಮಾಹ ಮಕ್ಷಿಕಾಹ. ಇಮಾಹ ಮಕ್ಷಿಕಾಹ. ನೆಕ್ಸ್ಟ್ ಶಕಟವು ಇದೆ, ಶಕಟವು ಬರುತ್ತೆ, ತಪ್ಪಿಲ್ಲ. ಅವು ಅಂತ ಬಂದಾಗೆಲ್ಲ ಪುಲ್ಲಿಂಗನೇ, ಆ ಬೇರೆ ಯಾವ ಹೌದೌದು, ಲಿಂಗಗಳಲ್ಲೂ ಅವು ಅಂತ ಬರಲ್ಲ. ಇಲ್ಲ. ಶಿಕಟವು ಪುಲ್ಲಿಂಗನ, ಹಾಗಾದ್ರೆ ಇಮೌ ಶಕಟೌ. ಕರೆಕ್ಟ್. ಓಕೆ, ನೆಕ್ಸ್ಟ್ ಪುಷ್ಪಮಾಲೆ ಅಂತ ಇದೆ ಅಲ್ವಾ, ಇಮೆ ಪುಷ್ಪಮಾಲೆ, ಸ್ತ್ರೀಲಿಂಗ ಆಗತ್ತೆ ಇದು. ಹೌದು, ಪದ ತಲಂ, ಪದತಲಂ. ಅಂದ್ರೆ ಐ ಎಂ ಪಾದ. ಪದತಲಂ ಕೂಡ ಸ್ತ್ರೀಲಿಂಗ ಆಗತ್ತಾ? ಪದತಲಂ ಹಾ, ಪದತಲಂ ಬಂದಾಗ ಇದಂ ಸ್ತ್ರೀಲಿಂಗ ಆಗತ್ತಾ? ಹೇಗಾಗುತ್ತೆ? ಸ್ತ್ರೀಲಿಂಗಗೆ ಆಕಾರ ಅಂತ ಅಲ್ವಾ, ಓಕೆ. ಮಾಲಾ ಅಂದಾಗ ಸ್ತ್ರೀಲಿಂಗ ಆಗುತ್ತೆ ಮಾಲಾ. ಇವಾಗ ಪದತಲ ಅಂತ ಇಲ್ಲ ಅಲ್ವಾ, ಪದತಲಂ ಅಂತ ಇದೆ, ಹಾ, ಹಾಗಾಗಿ ತಲಂ ಪುಲ್ಲಿಂಗ. ಪುಲ್ಲಿಂಗ ಆದ್ರೆ ಹೇಗಾಗುತ್ತೆ? ಕಂದುಕ ಅಂತಿದೆ ಪುಲ್ಲಿಂಗ. ಸೊ ಪದತಲ ಅಂತಿರ್ಬೇಕಾಗಿತ್ತು, ಪದತಲ ಅಂತ ಇಲ್ಲ, ಪದತಲಂ ಅಂತ. ಹೌದು, ಅದ ಪದತಲಂ ಹಾಗಾದ್ರೆ ನಪುಂಸಕಲಿಂಗ. ಹೌದು, ಏಕವಚನ. ಓಕೆ, ಪದತಲಂ. ಸೊ ಇಯಂ ಪದತಲಂ, ಇಲ್ಲ, ಇಯಂ ಇಯಂ ಇಲ್ಲ, ಸ್ತ್ರೀಲಿಂಗ. ಇಯಂ ಮಾವಲಿಂಗ. ಸ್ತ್ರೀಲಿಂಗ ಕೇಳಿದೆ ಇಯಂ. ಇದಂ ಬರುತ್ತೆ ಕರೆಕ್ಟ್ ಕರೆಕ್ಟ್. ಇದಂ ಇದಂ ಪದತಲಂ. ಕರೆಕ್ಟ್ ಕರೆಕ್ಟ್. ಇದಂ ಪದತಲಂ, ಓಕೆ. ಕರತಲಂ, ಇದಂ ಕರತಲಂ. ಸುಖಾಸನಂ. ಓಕೆ. ಕರವಸ್ತ್ರಂ ಬಿಟ್ಟದ್ದು. ಓ, ಕರವಸ್ತ್ರಂ, ಸಾರಿ. ಇದು ಇದಂ ಇದಮ್ಮೆ ಆಗತ್ತಲ್ಲ, ಇದಂ ಹೌದು ಕರವಸ್ತ್ರಂ. ಹೌದು. ನಾವು ಬೇಕಾದ್ರೆ ಉಳಿದೆರಡ್ದು ಹೇಳ್ಬೋದು, ಇದಂ ಕರವಸ್ತ್ರಂ, ಇಮೇ ಕರವಸ್ತ್ರೆ, ಇಮಾನಿ ಕರವಸ್ತ್ರ. ಕರವಸ್ತ್ರಾಣಿ, ಕರವಸ್ತ್ರಾಣಿ. ಸುಖಾಸನಂ,
ಇದಂ ಸುಖಾಸನಂ, ಇಮೇ ಸುಖಾಸನ ಸುಖಾಸನೆ ಇಮಾನಿ ಸುಖಾಸನಾನಿ. ಸುಖಾಸನಾನಿ. ಲಾಸ್ಟ್ ಒನ್ ಉಪನೇತ್ರಂ. ಇದಂ ಉಪನೇತ್ರಂ ಇದಂ ಉಪನೇತ್ರಂ ಬರುತ್ತೆ. ಇದಂ ಉಪನೇತ್ರಂ ಉಪನೇತ್ರಂ ಇದೇ ಇಮೆ ಉಪನೇತ್ರೆ ಇಮಾನಿ ಉಪನೇತ್ರಾಣಿ. ಇದು ಏಷ ಏತೌ ಏತೆ ಪುಲ್ಲಿಂಗದಲ್ಲಿ, ಏಷ ಏತೆ ಏತಾಹ ಸ್ತ್ರೀಲಿಂಗದಲ್ಲಿ, ಏತತ್ ಏತೆ ಏತಾನಿ ನಪುಂಸರಿ ನಪುಂಸಕಲಿಂಗದಲ್ಲಿ ಸರ್ವನಾಮಗಳು. ಸೊ ಇದೆಲ್ಲದನ್ನು ಸರ್ವನಾಮಗಳು ಅದರ ತಕ್ಕ ಸರ್ವನಾಮಗಳ ಜೊತೆ ಉಪಯೋಗಿಸಿ ಹೇಳಿದೆ. ಶತಂ ಅಂದರೆ ನಪುಂಸಕಲಿಂಗ ಏಕವಚನ, ಅದಾದಾಗ ಏತತ್ ಕ್ಷತಂ. ಪಾತ್ರಂ ಪಾತ್ರಂ ನಪುಂಸಕಲಿಂಗ ಏತತ್ ಪಾತ್ರಂ. ಇದು ಮೂರು ಫಾರ್ಮ್ ಅನ್ನು ಅದು ಹೇಳ್ತೀರಾ? ಏತೇ ಪಾತ್ರೇ ಏತಾನಿ ಪಾತ್ರಾನಿ. ಪಾತ್ರ. ಓಕೆ, ನೆಕ್ಸ್ಟ್ ಒನ್ ಪೂಜಾ ಗೃಹಂ. ಹೇಳ್ತೀರಾ? ಇದು ನಪುಂಸಕಲಿಂಗನೇ ಆಗುತ್ತಲ್ಲ. ಹೌದು. ಏತತ್ ಪೂಜಾ ಗೃಹಂ, ಏತೇ ಪೂಜಾ ಗೃಹೇ, ಏತಾನಿ ಪೂಜಾ ಗೃಹಾಣಿ. ಇದರಲ್ಲಿ ಒಂದ್ ಸ್ವಲ್ಪ ಪ್ರೊನೌನ್ಸಿಯೇಷನ್ ಅಲ್ಲಿ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ? ಹಾ, ಪೂಜಾ ಗೃಹ ಅಂತ ಅನ್ಬೇಕು. ಪೂಜಾ ಗೃಹಂ ಗೃಹಾಣಿ ಗೃಹಂ ಅಂದ ಗೃಹಂ ಅಂದಾಗ ರಾವತ್ತು ಬಂದ್ರೆ ಕರೆಕ್ಟ್. ಗೃಹಂ ಗೃಹಂ ಗೃಹಂ. ಗೃಹಂ. ರಕ್ಷಕಾಹ ರಕ್ಷಕ ಅಂತ ಇದೆ, ಒಬ್ಬನೇ ಇದ್ದಾನೆ ಅಲ್ಲಿ. ರಕ್ಷಕ. ಏಷ ರಕ್ಷಕ. ಏತೌ ರಕ್ಷಕೌ. ಏತೇ ರಕ್ಷಕೆ. ರಕ್ಷಕ ರಕ್ಷಕೌ ರಕ್ಷಕಲ್ಲ, ರಾಮ ರಾಮೌ ರಾಮ ಅಲ್ವಾ? ಸೊ ಏತೇ ರಕ್ಷಕ ಆಗುತ್ತೆ. ಏತೇ ರಕ್ಷಕ. ರಕ್ಷಕ ರಕ್ಷಕಾಹ. ರಕ್ಷಕಾಃ ರಕ್ಷಕಾಃ. ಏಕ್ಷ ರಕ್ಷಕ. ಏಷ ಏಷ ಆಗಲ್ಲ, ರಕ್ ಏಷ ಏಷ ಆಗುತ್ತೆ. ಹಾ ಏಷ ರಕ್ಷಕ. ನಾನು ಹಾ ಏಷ ರಕ್ಷಕ, ಏತೌ ರಕ್ಷಕೌ, ಏತೇ ರಕ್ಷಕಾ. ರಕ್ಷಕಾಃ. ವ್ಯಾಧ ಅಂತ ಬಂದ್ರೆ ಇದರಲ್ಲಿ ಸ್ವಲ್ಪ ತಪ್ಪಾಗಿದೆ, ದ ಮಹಾಪ್ರಾಣ ಇರ್ಬೇಕಾಗಿತ್ತು. ವ್ಯಾಧ ಅದು. ವ್ಯಾಧ ಅಂದ್ರೆ ಇದು ಬಿಲ್ಲುಗಾರನ ಇಲ್ಲ ಬೇಟೆಗಾರನ? ಬೇಟೆಗಾರ. ಸಾರಿ, ಅದು ವ್ಯಾಧ ಅದು, ಗೊತ್ತಾಯ್ತಲ್ಲ? ವ್ಯಾಧ ಅಲ್ಲ, ಯಾದ. ಓಕೆ, ಧ ಮಹಾಪ್ರಾಣ. ಪುಲ್ಲಿಂಗ ಆಗತ್ತೆ. ಏಷಃ ಯಾದಃ ವ್ಯಾಧ ಯಾಧ ವ್ಯಾ ಏತ ಯಾದೋ ಏತೇ ಯಾದಾಹ. ನೆಕ್ಸ್ಟ್ ಮರೀಚಿಕಾಹ. ಸೊ ದಿಸ್ ವಿಲ್ ಬಿ ಸ್ತ್ರೀಲಿಂಗ. ಓಕೆ,
ಏಷಾ ಮರೀಚಿಕಾ, ಏತೆ ಮರೀಚಿಕೆ, ಏತಾಹ ಮರೀಚಿಕಾಹ. ಕರೆಕ್ಟ್. ಏತತ್ ಫಲಂ, ಏತೆ ಫಲೆ, ಏತಾನಿ ಫಲಾನಿ. ಸ್ಯೂತೋ. ಸ್ಯೂತ ಅಂದ್ರೆ ಬ್ಯಾಗುಗಳು. ಬ್ಯಾಗ್. ಬ್ಯಾಗ್ಸ್. ಬ್ಯಾಗ್ ಏನಾಗಿರ್ಬೋದು? ಸ್ತ್ರೀಲಿಂಗ ಅಲ್ವಾ? ಅವು ಅಂತ ಬಂದಾಗೆಲ್ಲ ಯಾವ ಅವು ಲಿಂಗ? ದ್ವಿವಚನ ಅವು ಅಂತ ಬಂದಾಗ, ವಾಸ್ತು ಹೇಳಿ. ದ್ವಿವಚನ ಅವು ಅಂತ ಬಂದಾಗ ಎಂಡದನ ಯಾವ ಲಿಂಗ ಇರುತ್ತೆ? ಯಾವಾಗ್ಲೂ ಪುಲ್ಲಿಂಗನೇ. ನಪುಂಸಕಲಿಂಗ. ಪುಲ್ಲಿಂಗ. ಪುಲ್ಲಿಂಗ. ಹಾ 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 ನಪುಂಸಕಲಿಂಗ ಫಲೆ ಅಂತ ಬಂತು ನೋಡಿ, ಅದು ನಪುಂಸಕಲಿಂಗ ಫಲೆ. ಕರೆಕ್ಟ್. ಹಾ ಸ್ತ್ರೀಲಿಂಗಕ್ಕೂ ಏಕಾರನೇ ಬರುತ್ತೆ, ನಪುಂಸಕಲಿಂಗಕ್ಕೂ ಏಕಾರನೇ ಬರುತ್ತೆ. ಆದ್ರೆ ಇದು ಅವು ಅಂತ ಬಂದಾಗೆಲ್ಲ ಅದು ಪುಲ್ಲಿಂಗನೇ. ಹಾ ಸೊ ಏಷ ಸ್ಯೂತ. ಏಷ ಅಂದ್ರೆ ಏತವು ಆಗುತ್ತೆ. ಏತೌ ಸ್ಯುತೌ, ಸ್ಯೂತವು. ಏತೆ ಸ್ಯುತೌ, ಏತೆ ಸ್ಯುತಲ್ಲ. ರಾಮ ರಾಮೌ ರಾಮ ಅಲ್ಲ, ನಂಗೆ ಸ್ಯೂತ ಸ್ಯೂತೌ. ಹಾ, ಆಹ ಸ್ಯುತ ಸ್ಯೂತ ಸ್ಯುತಾಹ. ಸ್ಯೂತ ಸ್ಯೂತೌ ಸ್ಯೂತಾಹ ಅಂದ್ರೆ ಏಷ ಸ್ಯೂತ, ಏತೌ ಸ್ಯೂತೌ, ಏತೆ ಸ್ಯೂತಾಹ. ಸೊ ದಿಸ್ ವಿಲ್ ಬಿ ಸ್ತ್ರೀಲಿಂಗ. ಏಷ ಶಾಖಾ, ಏತೆ ಶಾಖೆ, ಏತಾಹ ಶಾಖಾಹ. ಸಮೀಚೀನ. ನಯನೆ. ನಯನೆ ಅನ್ನೋದು ನಪುಂಸಕಲಿಂಗ. ಹೌದು. ಏತದ್ ನಯನಂ. ಕರೆಕ್ಟ್. ಏತೆ ಏತತ್ ನಯ ನಯನ. ಏತಾನಿ ನಯನಾನಿ. ಏತತ್ ನಯನಂ, ಏತೆ ನಯನೆ, ಏತಾನಿ ನಯನಾನಿ. ಏತತ್ ಆಸನಂ, ಏತದ್ ಆಸನಂ, ಏತೆ ಆಸನೆ, ಏತಾನಿ ಆಸನಾನಿ. ಫೇನಕಂ ಅಂದ್ರೆ ಸೋಪು. ಓ, ಫೆನಕಮ್. ಫೇನಕಂ ಅಂದ್ರೆ ಏನ್ ಗೊತ್ತಾ? ಅದು ನೊರೆ ಬರೋದು ಅಂತ ಅರ್ಥ. ಓಕೆ. ಸೋಪು ನೊರೆ ಬರುತ್ತಲ್ಲ, ಸೊ ಅದಕ್ಕೆ ಫೇನಕಂ ಅಂತ ಇದೆ. ಫೇನ ಅಂದ್ರೆ ನೊರೆ. ಫೆನಕಂ ಪುಂಸಕಲಿಂಗ. ಏತತ್ ಫೇನಕ ಫೇನಕಂ, ಏತೆ ಫೇನಕೆ, ಏತಾನಿ ಫೇನಕಾನಿ. ವೆರಿ ಗುಡ್. ಕರೆಕ್ಟ್. ಸರಿ, ಹಾಗಾದ್ರೆ ಮುಗ್ಸೋಣ. ಹಾ, ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತಲ್ಲ. ಹೌದು.